ಸಮಾಚಾರ ವೀಕ್ಷಕರೆ ಸಿಟಿ ನ್ಯೂಸ್ ಗೆ ಸ್ವಾಗತ ನಾನು ರಾಣಿ ಖಟ್ವಟ್ಟೆ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘಟನೆ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಕೋವಿಡ್ ಮಹಾಮಾರಿಯಿಂದ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ನಲಗಿದ್ದು ಖಾಸಗಿ ಶಾಲೆಗಳ ಉಳಿವಿಗಾಗಿ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘಟನೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಎಂ ಢಾಲಾಯತ್ ಒತ್ತಾಯಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಶಶಿಧರ್ ದಿಂಡೂರ್ ಎಕೆ ಮುಲ್ಲಾನವರ್ ಜಯದೇವ್ ಮೆಣಸಗಿ ಎಂಪಿ ಸೋನಾರ್ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ರೂಪಸಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದ ಶಶಿಧರ್ ದಿಂಡೂರ್ ಅವರೇ ಹಾಗೂ ಗದಗ ಜಿಲ್ಲೆಯ ರೂಪಸಾ ಸಂಘಟನೆಯ ಸದಸ್ಯರಾದ ಎಕೆ ಮುಲ್ಲಾನವರ್ ಅವರೇ ಹಾಗೂ ಎಂಪಿ ಗದಗ ಅವರೇ ತಮಗೆಲ್ಲರೂ ಇವರೆಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ ತಮಗೆಲ್ಲರೂ ಗೊತ್ತಿರುವಂತೆ ಈ ಕೋವಿಡ್ ಮಹಾಮಾರಿ ಸಂಕಷ್ಟದಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ನಲಗಿದಿವೆ ಅದೇ ರೀತಿಯಾಗಿ ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿವೆ ಹೀಗಾಗಿ ನಮ್ಮ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕುವ ಶಾಲೆಗಳಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ಸರ್ಕಾರ ಒಂದು ಸಹಾಯಧನವನ್ನು ನೀಡಬೇಕು ಇದು ಒಂದು ನಮ್ಮ ಬೇಡಿಕೆಯಾಗಿದೆ ಅದೇ ರೀತಿಯಾಗಿ ಶಾಲೆಗಳು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಸಾಕಷ್ಟು ಕಾಮಗಾರಿಗಳು ಹಾಗೂ ವಾಹನಗಳ ವಿಮೆ ಆಗಲಿ ಇನ್ನಿತರ ಎಲ್ಲ ಕಂತುಗಳು ಬಾಕಿ ಇದ್ದು ಅದನ್ನು ಮುಂದು ಒಂದು ವರ್ಷದವರೆಗೆ ಮುಂದೂಡುವಂತೆ ಸರ್ಕಾರ ಬ್ಯಾಂಕುಗಳಿಗೆ ಸೂಚನೆ ನೀಡಬೇಕು ನಮ್ಮ ಒಂದು ಬೇಡಿಕೆಯಾಗಿದೆ ಅದೇ ರೀತಿಯಾಗಿ ಸರ್ಕಾರ ಸಿಬಿಎಸ್ಇ ಹಾಗೂ ಐಸಿಐಸಿ ಮಾದರಿಯಂತೆ 5 ವರ್ಷಗಳವರೆಗೆ ರಾಜ್ಯ ಮಟ್ಟದ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಿಗೂ ಮಾನ್ಯತೆ ನವೀಕರಣವನ್ನು ನೀಡಬೇಕು ಇದು ಒಂದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಕಳೆದ 10 ತಿಂಗಳಿನಿಂದ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿಯೇ ಕೊರೋನಾ 19 ರ ಮಹಾಮಾರಿಯ ಒಂದು ಸಂಕಷ್ಟದಿಂದ ಬಳಲುತ್ತಿರುವಂತ ಎಲ್ಲ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ನಮ್ಮ ರಾಜ್ಯ ಮಟ್ಟದ ಶ್ರೀ ಲೋಕೇಶ್ ತಾಳಿಕಟ್ಟೆಯವರ ಒಂದು ಮಾರ್ಗದರ್ಶನದಲ್ಲಿ ರೂಪಸಾ ಒಂದು ಕರ್ನಾಟಕ ವತಿಯಿಂದ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಈ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಆಗ್ತಿರುವಂತ ಅನ್ಯಾಯವನ್ನು ಪ್ರತಿಭಟಿಸ್ತಾ ಬಂದಿದ್ದೇವೆ ಇದಕ್ಕೆ ಶಿಕ್ಷಣ ಸಚಿವರಾಗಲಿ ಮಂತ್ರಿಗಳಾಗಲಿ ಸ್ಪಂದಿಸುವ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ ಇದರಿಂದ ಸುಮಾರು ಈ ರಾಜ್ಯದಲ್ಲಿ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳು ಎಲ್ಲ ಪಾಲಕರನ್ನ ಮಕ್ಕಳನ್ನ ಉನ್ನತ ಶಿಕ್ಷಣ ಮಟ್ಟದಲ್ಲಿ ಶಿಕ್ಷಣವನ್ನು ನೀಡುತ್ತಾ 60% ಅಷ್ಟು ನಾವು ಶಿಕ್ಷಣವನ್ನು ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳು ನೀಡುತ್ತಾ ಬಂದಿದ್ದೇವೆ ಕಳೆದ 10 ತಿಂಗಳಿಂದ ಏನು ಒಂದು ನಿರಂತರವಾಗಿ ಕೊರೋನಾದಿಂದ ಆರ್ಥಿಕ ಮುಗ್ಗಟ್ಟಿನಿಂದ ಆಗಲಿ ಸಾರ್ವಜನಿಕ ಸಂಸ್ಥೆಗಳ ನಡೆಸುವುದರಿಂದ ಆಗಲಿ ಶಿಕ್ಷಕರಿಗೆ ಒಂದು ಕೊಡಬೇಕಾದಂತ ಸಂಭಾವನೆ ಆಗಲಿ ನಮ್ಮ ಎಲ್ಲ ವಾಹನಗಳ ಒಂದು ದುರಸ್ತಿ ಮಾಡಿಸುವುದರಾಗಲಿ ಅಥವಾ ಎಲ್ಲ ಶಾಲಾ ಕ್ಲಾಸ್ರೂಮ್ಗಳನ್ನು ನಾವು ನಿರ್ವಹಣೆ ಮಾಡುವುದರಾಗಲಿ ಜೊತೆಗೆ ಎಲ್ಲ ವಿದ್ಯುತ್ ಶಕ್ತಿ ಬಿಲ್ಲು ಈ ಒಂದು ಶಾಲೆಯನ್ನು ನಡೆಸಬೇಕಾದಂಥ ಎಲ್ಲ ರೀತಿಯ ಆರ್ಥಿಕ ತೊಂದರೆಯಿಂದ ನಾವು ತುಂಬ ಬಳಲ್ತಾ ಇದ್ದೇವೆ ಈ ನಿಟ್ಟಲ್ಲಿ ನಾವು ಸರ್ಕಾರಕ್ಕೆ ಸ್ಪಂದಿಸಿದಾಗ ನಾವು ಮನವಿ ಮಾಡಿಕೊಂಡಾಗ ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ಸ್ಪಂದನೆ ಕಾಣ ಬರ್ತಾ ಇಲ್ಲ ದಿನಕ್ಕೊಂದು ಹೇಳಿಕೆ ನೀಡ್ತಿರುವಂಥ ಶಿಕ್ಷಣ ಸಚಿವರು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ತೊಳನಾಡುವ ನಿಟ್ಟಿನ ಜೊತೆಗೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರವನ್ನು ಅವ್ರು ಕೊಡ್ತಾ ಇಲ್ಲ ಈ ನಿರ್ಧಾರದಿಂದ ಪಾಲಕರು ಕಸಿವಿಸಿಕೊಂಡು ಮಕ್ಕಳನ್ನು ಶಾಲೆಗೆ ಕಳಿಸುವುದಾಗಲಿ ಅಥವಾ ಮುಂದಿನ ವರ್ಗಕ್ಕೆ ಅವರು ಒಂದು ಅಡ್ಮಿಷನ್ ಮಾಡುವುದಾಗಲಿ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಭರಿಸಬೇಕಾದ ಫೀಯನ್ನು ಭರಿಸುವುದಾಗಲಿ ಯಾವುದೇ ರೀತಿಯಾಗಿ ಅವರು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಸ್ಪಂದಿಸ್ತಾ ಇಲ್ಲ ಈ ನಿಟ್ಟಿನಿಂದ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚುವ ಒಂದು ಸಂಕಷ್ಟದಲ್ಲಿ ಇವತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಬಂದು ನಿಂತಿದ್ದೇವೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಒಂದು 1500 ಶಿಕ್ಷಣ ಸಂಸ್ಥೆಗಳು ಬಂದಾಗ್ತಾ ಇದ್ದೇವೆ ಅಂತ ನಾವು ಕೇಳಿಬರ್ತಾ ಇದೆ ಆ ನಿಟ್ಟಿನಲ್ಲಿ ಇದೇ ರೀತಿ ಆದರೆ ನಾವು ಸರ್ಕಾರಕ್ಕೆ ಈ ಶಿಕ್ಷಣ ಸಂಸ್ಥೆಗಳ ಮಕ್ಕಳಿಗೆ ನೀಡಬೇಕಾದ ಶಿಕ್ಷಣವನ್ನು ಯಾವ ರೀತಿ ನೀಡುತ್ತದೆ ಅನ್ನುವಂಥದ್ದು ತಾಕಲಾಟ ಅದು ಪಾಲಕರಲ್ಲಿ ಆಗ್ತಾ ಇದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಾ ಇದೆ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ಸಹ ಮುಂದಿನ ಸಂದರ್ಭದಲ್ಲಿ ಇದಕ್ಕೆ ಒಂದು ಯಾವ ರೀತಿ ತೀರ್ಮಾನ ತಗೋಬೇಕನ್ನೋದು ಸಹ ಅವ್ರಿಗೆ ಸ್ಪಷ್ಟ ನಿರ್ಧಾರ ಇವತ್ತಿಗೆ ಇಲ್ಲ ಅದಕ್ಕೆ
ना रूपसा कमिटी वत राज्य मटली गदग जिले तालूक जिले मटली नम पदाधिकारी अरे जिले कार्यदर्शी दलायतवर सोनारवर मत नम मुलावर गदगनवर नम राज्य मटद कार्यदर्शी शशिधर दुंडूर प्रतिभटी नावे मध्यम मध्यम मित्र सहकार अस्ट सहकार जो मकड़े अथवा पालक स्पंदी निटली ना होराटे आवर्गू सह नमें सरकार यदे रीत स्पंद अदे नावत रूपसा कमिटी कर्नाटक वत बेड़े ना सरकार मुदे इतना शिक्षण सचिव मुदे सी एम मुदे नावत डे मन को मनवियन शिक्षण सचिव को मूलक विनकोता हता कड़े 2019 यू शिक्षण संस्थे अनुदानित शिक्षण संस्थे वो सरकार तक नम शिक्षक गौरवली वर्ष मकड़े ऐनो सरकार नीड़ती आर टी ए हणव अदू सह कंत मूलक नड़ील अदे सल अब कोविड 19 नमें मुंबर दिन आ हणव वे कंत ना मनवियनकोती जो शिक्षक ना ऐनी संभावना को तुम तौंद आगे यहा मकलू इवत पालक कल अडमिशन आटल ना अटीस्ट गौरवधन को अदे सरकार अनुदान रही शिक्षण संस्थे वो स्कीमी हणव बिगड़े मेरे आटली ना सूक्तवंत न्यायसली शिक्षण अनदान ना स्पंदे भाला अनुकूल आते हैं आटली 15 बेड़े दयविट्टु शिक्षण सचिव सीएमर आगे गमनिसि इवेला स्पंदिसुव निट्टिनल्लि नमगे अनुकूलवन्न माडिकोड्तारे अंत ना भाविसिद्देवे ಕಳೆದ ಈ 9 ತಿಂಗಳಿನಿಂದ ನಾವು ಡ್ರೈವರ್ ಗಳನ್ನು ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಇಟ್ಕೊಳ್ಳಕ್ಕೆ ಆಗಲಿಲ್ಲ ಆದರೆ ಗಾಡಿ ನಿಂತಲ್ಲಿ ನಿಂತಲ್ಲಿ ಕೆಟ್ಟು ಹೋಗಬಿಟ್ಟಿದೆ ಅದಕ್ಕೆ ಆ ಇನ್ಶೂರೆನ್ಸ್ ಅದಾಗ್ಲಿ ಅಥವಾ ಆರ್ಟಿಒ ದ ಒಂದು ಮನವಿಯನ್ನ ಆಗಲಿ ನಾವು ಮಾಡಿಕೊಂಡಾಗ ಸ್ಪಂದಿಸಿಲ್ಲ ಅದನ್ನು ಸಹ ಈ ವರ್ಷದ ಅವಧಿಯಲ್ಲಿ ಅದನ್ನು ಮಾನ್ಯತೆ ಮಾಡಿಕೊಡಬೇಕು ನಮಗೆ ಅಂತ ನಾನು ಅವರಲ್ಲಿ ಕಳಕಳಿಯಿಂದ ನೆನೆಸಿಕೊಳ್ಳುತ್ತೇನೆ ಈ ನಿಟ್ಟಿನಲ್ಲಿ ನಾವು 15 ಒಟ್ಟು ಬೇಡಿಕೆಗಳನ್ನು ನಾವು ಮುಂದಿಟ್ಟಿದ್ದೇವೆ ಇದಕ್ಕೆ ನಮ್ಮ ರೂಪಸಾ ಕಮಿಟಿ ಕರ್ನಾಟಕದಿಂದ ಶ್ರೀಯುತ ಶಶಿಧರ್ ದಿಂಡೂರ್ ಅವರು ಅದನ್ನ ರಾಜ್ಯ ಮಟ್ಟದಲ್ಲಿ ಗಮನಕ್ಕೆ ತಂದು ಎಲ್ಲ ಮಾಧ್ಯಮಗಳ ಮೂಲಕ ಪಾಲಕರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಣ ಸಚಿವರಿಗೆ ಮತ್ತು ರಾಜ್ಯದಲ್ಲಿ ಇರುವಂತ ಎಲ್ಲ ತೊಂದರೆ ಅನುಭವಿಸುತ್ತಿರುವಂತ ಶಿಕ್ಷಣ ಸಂಸ್ಥೆಗಳಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈ ಮನವಿಯನ್ನ ಇವತ್ತು ನಾವು ಕೊಡ್ತಾ ಇದ್ದೀವಲ್ಲ ಇದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಯೋಗ್ಯ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕಂತ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾವು ನೆನೆಸಿಕೊಳ್ಳುತ್ತೀವಿ ಮತ್ತು ಶೇಮರಲ್ಲೂ ಸಹ ಇದನ್ನ ನಾವು ಗಮನಕ್ಕೆ ತರಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನೀಡುತ್ತಿರುವಂತ ಮನವಿಯನ್ನ ಮಾನ್ಯ ಡಿಸಿ ಅವರು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಿ ಇದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ನಮಗೆ ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ಪಂದಿಸಬೇಕಂತ ಈ ಮೂಲಕ ಮಾಧ್ಯಮ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಮಾಧ್ಯಮದವರು ಇಲ್ಲಿವರೆಗೆ ನಮಗೆ ಸಹಕಾರ ಮಾಡಿದ್ದಾರೆ ಆ ಸಹಕಾರಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಒಂದು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಂತ ಶಶಿಧರ್ ದಂಡೂರ್ ಅವರು ಒಂದೆರಡು ಮಾತನ್ನ ಅವರು ಆಡಬೇಕು ಇವತ್ತು ರಾಜ್ಯದಲ್ಲಿ ರೂಪಸಾ ಕರ್ನಾಟಕದಿಂದ ರಾಜ್ಯಾದ್ಯಂತ ಸುಮಾರು 16 ಜಿಲ್ಲೆಗಳಲ್ಲಿ ಇವತ್ತು ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಸಾಕಷ್ಟು ಬಾರಿ ತಮ್ಮ ಮುಂದೆ ಬಂದಿದ್ದೀವಿ ಗದಗ ಜಿಲ್ಲೆಯಲ್ಲೂ ಕೂಡ ಮಾಧ್ಯಮಗಳ ಮೂಲಕ ನಾವು ಸಾಕಷ್ಟು ಬಾರಿ ನಾವು ಶಿಕ್ಷಣ ಸಚಿವರಿಗೆ ಸರ್ಕಾರಕ್ಕೆ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತಾನೆ ಬಂದಿದ್ದೀವಿ ಆದರೆ ಇದುವರೆಗೂ ಕೂಡನು ಯಾವುದೇ ರೀತಿಯ ಸ್ಪಂದನೆ ಸ್ಪಷ್ಟವಾಗಿ ಸಿಕ್ಕಿಲ್ಲ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸತಕ್ಕಂತ ಎಲ್ಲ ಶಿಕ್ಷಕರಿಗೆ ಒಂದು ಪ್ಯಾಕೇಜ್ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಕೋವಿಡ್ ಪ್ರಾರಂಭ ಆದಾಗಿನಿಂದ ರೂಪಸಾ ಕರ್ನಾಟಕ ಸಂಘಟನೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಎಲ್ಲ ಶಿಕ್ಷಕರಿಗೆ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಅವರಿಗೆ ಆರ್ಥಿಕ ಭದ್ರತೆಯನ್ನು ನೀಡಬೇಕು ಅಂತ ಹೇಳಿ ಮನವಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇವತ್ತಾಗಿಲ್ಲ ಹಾಗಾಗಿ ಮತ್ತೊಮ್ಮೆ ಅದರ ಜೊತೆಗೆ ಇನ್ನೂ ಹಲವಾರು ಬೇಡಿಕೆಗಳ ಮಾನ್ಯತೆ ನವೀಕರಣ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ನವೀಕರಣ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ 5 ವರ್ಷಗಳಿಗೆ ಮಾನ್ಯತೆಯನ್ನು ನೀಡಿದೆ ಯಾವುದೇ ನಿಬಂಧನೆಗಳಿಲ್ಲದೇನೆ
ಅದೆ ರೀತಿ ರಾಜ್ಯ ಸರ್ಕಾರ ಕೂಡನು ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ನಿಬಂಧನೆಗಳಿಲ್ಲದೆ 5 ವರ್ಷ ಮಾನ್ಯತೆ ನವೀಕರಣವನ್ನು ನೀಡಬೇಕು ಅನ್ನುವಂತ ಒಂದು ಪ್ರಮುಖ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ರಾಜ್ಯಾದ್ಯಂತ ಶೇಕಡ 60 ರಷ್ಟು ಶಿಕ್ಷಣ ಸಂಸ್ಥೆಗಳು ಶೇಕಡ 60 ರಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದರೂ ಕೂಡನು ಈ ಒಂದು ಸಂಕಷ್ಟದ ಸಮಯದಲ್ಲಿ ನಮಗೆ ಸಪೋರ್ಟ್ ಆಗಿ ಸರ್ಕಾರ ಯಾವುದೇ ರೀತಿಯ ಸಹಾಯವನ್ನು ಮಾಡ್ತಾ ಇಲ್ಲ ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯದ 16 ಜಿಲ್ಲೆಗಳಲ್ಲಿ ನಾವು ಏಕಕಾಲಕ್ಕೆ ಮನವಿ ಕೊಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಶಿಕ್ಷಣ ಮಂತ್ರಿಗಳೇ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಮಾಡ್ತೇವೆ ದಯವಿಟ್ಟು ರಾಜ್ಯದಲ್ಲಿ ಇರತಕ್ಕಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅರ್ಥ ಮಾಡ್ಕೊಂಡು ನಾವು ಸಾಕಷ್ಟು ಬಾರಿ ಮನವಿಯನ್ನು ನೀಡ್ತಾ ಇದ್ದೀವಿ ಇವತ್ತು ಕೂಡ ಮತ್ತೊಮ್ಮೆ ನೀಡ್ತಾ ಇದ್ದೀವಿ ಈ ಮನವಿಯನ್ನು ತಾವು ಪರಿಶೀಲಿಸಿ ಶೀಘ್ರವೇ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ರೂಪಸಾ ಕರ್ನಾಟಕದಿಂದ ಆಗ್ರಹಿಸುತ್ತೇವೆ ಸೋ ಇದರಲ್ಲಿ ಮುಖ್ಯವಾಗಿ ಒಂದಿಷ್ಟು ಅವೈಜ್ಞಾನಿಕ ಆದೇಶಗಳು ಸರ್ಕಾರದಿಂದ ಹೊರಗೆ ಬಂದಿದ್ದಾವೆ ಶಿಕ್ಷಣ ಇಲಾಖೆಯ ಇಲ್ಲಿಂದ ಹೊರಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದು 10 11 2021 ಒಂದು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರತಕ್ಕಂತ ಅದರಲ್ಲೂ ಕೂಡ ಈ ನಮ್ಮ ಉತ್ತರ ಕರ್ನಾಟಕ ಟೋಟಲಿ ರಾಜ್ಯದ ಬಜೆಟ್ ಶಾಲೆಗಳು ಅಂತ ಏನು ಹೇಳ್ತೀವಿ ಅಂದ್ರೆ ಸುಮಾರು 15 ರಿಂದ 20,000 ರೂಪಾಯಿ ಕಿಂತ ಕಡಿಮೆ ತೆಗೆದುಕೊಂತ ಶುಲ್ಕ ತೆಗೆದುಕೊಂತ ಶಾಲೆಗಳು ಈ ಒಂದು ರಾಜ್ಯದ ಬೆಂಗಳೂರಿನಲ್ಲಿ ಇರತಕ್ಕಂತ ಶಾಲೆಗಳ ವಾತಾವರಣ ಅಲ್ಲಿ ವ್ಯವಸ್ಥೆನೇ ಬೇರೆ ನಮ್ಮ ರಾಜ್ಯದ ವಿವಿಧ ಮೂಲಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಕಾರ್ಯವನ್ನು ಮಾಡುತ್ತಿರತಕ್ಕಂತ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿನೇ ಬೇರೆ ಆದರೆ ಅವತ್ತು ಆ ಆದೇಶದಲ್ಲಿ ಹೊರಡಿಸತಕ್ಕಂತ ಅಂಶಗಳು ಸಂಪೂರ್ಣ ಬೆಂಗಳೂರು ಕೇಂದ್ರೀಕೃತವಾಗಿ ಅದ ಹೊರತಾಗಿ ಅವು ಯಾವುದು ಕೂಡ ನಮ್ಮ ಈ ಒಂದು ಬಜೆಟ್ ಶಾಲೆಗಳು ರಾಜ್ಯದ ವಿವಿಧ ಮೂಲಗಳಲ್ಲಿ ಕೆಲಸ ಮಾಡತಕ್ಕಂತ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯ ಆಗುವುದಿಲ್ಲ ಅದರಿಂದ ಆರ್ಥಿಕ ಹೊರೆ ಆಗ್ತದೆ ಹೊರತಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಸೇವಾ ಮನೋಭಾವದಿಂದ 15 ರಿಂದ 20,000 ರೂಪಾಯಿ ಒಳಗಡೆ 5,000 ರೂಪಾಯಿ ತಗೊಳ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ನಮ್ಮ ಭಾಗದಲ್ಲಿ ಇದ್ದಾವೆ ಆದರೆ ರಾಜ್ಯದಲ್ಲಿ ಲಕ್ಷಗಟ್ಟಲೆ ಫೀಸ್ ತಗೊಳ್ತಕ್ಕಂತ ಶಾಲೆಗಳಿಗೆ ಅನ್ವಯ ಆಗತಕ್ಕಂಥ ರೂಲ್ಸ್ಗಳನ್ನು ನಮ್ಮ ಭಾಗದ ಶಾಲೆಗಳು ಮಾಡಿದ್ರೆ ಮುಚ್ಚಿ ಹೋಗ್ತವೆ ಇವತ್ತು 150 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಗಳು ಮಠಮಾನ್ಯಗಳ ಶಿಕ್ಷಣ ಸಂಸ್ಥೆಗಳು ನೀಡ್ತಾ ಬಂದಿದ್ದಾವೆ ಅವು ಕೂಡ ಇವತ್ತು ಯಾ ಈ ಒಂದು ಸುತ್ತೋಲೆಗಳಿಂದ ಪೂರ ಸಂಕಷ್ಟದಲ್ಲಿ ಬರ್ತವೆ ಸೊ ಕಮರ್ಷಿಯಲ್ ಆಗಿ ನಾವು ಶಿಕ್ಷಣ ಸಂಸ್ಥೆಗಳನ್ನ ಈ ಭಾಗದಲ್ಲಿ ನಾವು ಯಾರು ನಡೆಸ್ತಾ ಇಲ್ಲ ನಾವು ನಡೆಸ್ತಾ ಇರೋದು ಸೇವಾ ಮನೋಭಾವದಿಂದ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ನಾವು ಸ್ಪಷ್ಟವಾಗಿ ಆರ್ ಟಿ ಐ ಅಡಿಯಲ್ಲಿ ನಾವು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ ಸರ್ಕಾರ ಏನು ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಶಿಕ್ಷಣ ಸಂಸ್ಥೆಗಳಂದ್ರೆ ಎಲ್ಲ ಒಂದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು ಎಡೆಡ್ ಇರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶದಲ್ಲಿ ಏನು ಹೇಳಿದ್ದಾರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯ ಅನ್ನುವಂಥದ್ದ ವಿಷಯವನ್ನು ಹೇಳಿದ್ದಾರೆ ಆದರೆ ಸರ್ಕಾರ ಏನು ಸುತ್ತಲೇ ಹೊರಡಿಸಿದೆ ಸರ್ಕಾರಿ ಶಾಲೆಗಳನ್ನ ಅದರಿಂದ ಹೊರತುಪಡಿಸಿ ಇಟ್ಟಿದೆ ನಾವು RTIದಲ್ಲಿ ತಗೊಂಡಿದ್ದೀವಿ ಮಾಹಿತಿಯನ್ನು ತಗೊಂಡಿದ್ದೀವಿ ಆ ಸುತ್ತೋಲೆಯಲ್ಲಿ ಕನಿಷ್ಠ 5% ಮೂಲಭೂತ ಸೌಕರ್ಯಗಳನ್ನು ಏನು ಸರ್ಕಾರಿ ಶಾಲೆಗಳು ಹೊಂದಿಲ್ಲ ಆದರೆ ಅವನ್ನೆಲ್ಲ ಹೊರಗಿಟ್ಟಿದ್ದಾರೆ ವಿನಾಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ತೊಂದರೆ ಕೊಡಬೇಕಂತಲೇ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವನ ಸುತ್ತೋಲೆಯನ್ನು ಅಪ್ಲೈ ಮಾಡಿದ್ರೆ ಇದ್ರ ಮೂಲ ಉದ್ದೇಶ ಏನು ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಕಲಿತ ಶಿಕ್ಷಣ ಸಂಸ್ಥೆಗಳು ಬೇರೆ ಇರ್ಬೋದು ಬಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಓದಲಿ ಆ ಮಕ್ಕಳು ಮಕ್ಕಳೇ ಅಲ್ವಾ ಅವ್ರಿಗೇನು ಸುರಕ್ಷತಾ ಕ್ರಮಗಳು ಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಏನು ಸುರಕ್ಷತಾ ಕ್ರಮಗಳು ಬೇಕು ಎರಡು ಒಂದೇ ಇರ್ತದೆ ಬರಿ ಬೇರೆ ಬೇರೆ ಇರೋದಿಲ್ಲ ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶ ನೀಡಿದೆ ಶಿಕ್ಷಣ ಸಂಸ್ಥೆಗಳು ಅಂದರೆ ಶಿಕ್ಷಣ ಸಂಸ್ಥೆಗಳು ಒಂದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ಅನ್ಎಡೆಡ್ ಸ್ಕೂಲ್ನಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಬೇರೆ ಅಂತ ಯಾವುದೇ ನಿರ್ದೇಶನಗಳನ್ನು ನೀಡಿಲ್ಲ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಕಾಲಾವಕಾಶವನ್ನು ಕೊಡಿ ಸುಮಾರು ಒಂದು 5 ರಿಂದ 10 ವರ್ಷ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟು ಈ ಎಲ್ಲ ಮಾರ್ಗದರ್ಶನ ನೀವೆಲ್ಲ ಅಳವಡಿಸ್ಕೊರಿ ಅಂತ ಹೇಳಿದ್ರೆ ಅದನ್ನು ಯಾವುದೋ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಶಾಲೆಯನ್ನು ಕೂಡ ಅದು ಆಗಬೇಕು ಅದೇ ಸಮಯಾವಕಾಶವನ್ನು ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೊಟ್ಟರು ಅಷ್ಟರಲ್ಲಿ ಒಂದು ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನಾವು ರಾಜ್ಯದಲ್ಲಿ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತೇವೆ ಅದರ ಜೊತೆಗೆ RTE ಅಡಿಯಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 550 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ 2020-21 ಸಾಲಿಗೆ ಅಂತೇಳಿ ಮಾನ್ಯ ಮಂತ್ರಿಗಳಲ್ಲಿ ನಾವು ಮನವಿ ಮಾಡೋದಿಷ್ಟೇ ತಮಗೇನೋ ಒಂದು ಅಂಕಿಅಂಶಗಳ ತಪ್ಪು ಮಾಹಿತಿಯನ್ನು ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ 2020-21 ಸಾಲಿನ RTE ರಿಎಂಬರ್ಸ್ಮೆಂಟ್ ಪ್ರಕ್ರಿಯೆಗಳು ಇಲ್ಲಿವರೆಗೂ ಪ್ರಾರಂಭನೇ ಆಗಿಲ್ಲ ಇಲಾಖೆ ವೆಬ್ಸೈಟಲ್ಲೇ ಆಗಿಲ್ಲ ಆದರೆ ಇವತ್ತು ಇಲ್ಲಿ ಮಾಧ್ಯಮದ ಮೂಲಕ ನಾವು ಕೂಡ ಆ ಒಂದು
ಪತ್ರಿಕೆಗಳ ಮೂಲಕನೇ ನಾವು ನೋಡಿದ್ದು 550 ಕೋಟಿ ರೂಪಾಯಿನ 2021 ಸಾಲ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಸಂಪೂರ್ಣ ತಪ್ಪು ಮಾಹಿತಿ ಇಲಾಖೆ ಅಧಿಕಾರಿಗಳು ಮಾನ್ಯ ಶಿಕ್ಷಣ ಸಚಿವರಿಗೆ ತಪ್ಪು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ವರ್ಷದ ನಾವು ಆರ್ಟಿ ಹಣ ಮರುಪಾವತಿ ಶುಲ್ಕ ಪ್ರಾರಂಭ ಆಗೋದು ಆನ್ಲೈನ್ ನಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗ್ತಿದೆ ಅದಕ್ಕೆ ಅರ್ಜಿ ಹಾಕಬೇಕು ಅದಕ್ಕೆ ಎಂಟ್ರಿ ಮಾಡಬೇಕು ಡಾಟಾ ಫಿಲ್ ಮಾಡಬೇಕು ಆಡಿಟ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ ಅದು ಯಾವುದು ಪ್ರಕ್ರಿಯೆನೇ ಪ್ರಾರಂಭ ಆಗಿಲ್ಲ ನಾವು ಈ ಆರ್ಟಿ ಹಣವನ್ನು ಬಿಡುಗಡೆ ಮಾಡಿ ಅಂತ ಮನವಿ ಸಾಕಷ್ಟು ಬಾರಿ ಮಾಡಿದ್ರು ಇಲ್ಲಿವರೆಗೂ 19 20ನೇ ಸಾಲಿನಿಂದ ಮಾಡಿದರೆ ಹೊರತಾಗಿ 20 21ನೇ ಸಾಲಿನ ಪ್ರಕ್ರಿಯೆಗಳು ಯಾವ ಪ್ರಾರಂಭ ಆಗಿಲ್ಲ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ ಕೂಡಲೇನೆ ಇದನ್ನ ಪರಿಶೀಲಿಸಿ ಶಿಕ್ಷಣ ಸಂಸ್ಥೆಗಳಿಗೆ 20 21ನೇ ಸಾಲಿನ ಆರ್ಟಿ ಮರುಪಾವತಿ ಒಂದು ಪ್ರಕ್ರಿಯೆಯನ್ನು ಕೂಡಲೇ ಪ್ರಾರಂಭಿಸಬೇಕು ಯಾಕಂದ್ರೆ ಮುಗಿಯಕ್ಕೆ ಬಂತು ಇನ್ನು 4 ತಿಂಗಳ ಇವತ್ತು ಮಾನ್ಯ ಸಚಿವರು ಜೂನ್ ವರೆಗೆ ಇವತ್ತು ಆರ್ಟಿ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಮ್ಮ ಅಕಾಡೆಮಿಕ್ ಇಯರ್ ಅನ್ನು ಜೂನ್ ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾನ್ಯ ನಮ್ಮ ಗದಗ ಜಿಲ್ಲೆಯ ರಾಜ್ಯದ ಎಲ್ಲ ಪಾಲಕ ಪೋಷಕರಲ್ಲಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ಈ ವರ್ಷ ಶೈಕ್ಷಣಿಕ ವರ್ಷವನ್ನ ನಾವು ಮಾರ್ಚ್ ವರೆಗೆ ಮಾಡ್ತಿದ್ವಿ ಆದರೆ ಕೋವಿಡ್ನ ಸಮಯ ಇನ್ನು ಪ್ರಾರಂಭ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗದೇ ಇರೋದ್ರಿಂದ ಜನವರಿ 1ನೇ ತಾರೀಕಿನಿಂದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗ್ತವೆ ಮಾನ್ಯ ಸಚಿವರು ಈ ವರ್ಷದ ಶೈಕ್ಷಣಿಕ ವರ್ಷವನ್ನ ಜೂನ್ ವರೆಗೆ SSLC ಎಕ್ಸಾಮ್ ಇರಬಹುದು PUC ಎಕ್ಸಾಮ್ ಇರಬಹುದು ಆಮೇಲೆ ನಮ್ಮ ಎಲ್ಲ ಅಕಾಡೆಮಿಕ್ ಆಕ್ಟಿವಿಟೀಸ್ ಅನ್ನು ಜೂನ್ ವರೆಗೆ ಎಕ್ಸ್ಟೆಂಡ್ ಮಾಡಿದ್ರಿಂದ ಜನವರಿ 1ನೇ ತಾರೀಕಿನ ಒಳಗಾಗಿ ತಮ್ಮ ಎಲ್ಲ ಮಕ್ಕಳನ್ನು ದಾಖಲಾತಿ ಮಾಡ್ಕೋಬೇಕು ಶಾಲೆಗೆ ಕಳಿಸಬೇಕು ಅನ್ನುವಂತ ಮನವಿ ರೂಪಸಾ ಕರ್ನಾಟಕ ಸಂಘಟನೆ ಮಾಡುತ್ತದೆ ಅದರ ಜೊತೆಗೆ ಮಾನ್ಯ ಶಿಕ್ಷಣ ಸಚಿವರು ಇನ್ನೊಂದು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ನಿರ್ದೇಶನವನ್ನು ನೀಡಬೇಕು SSLC ಮಕ್ಕಳಿಗೂ ಕೂಡ ಈ ಸಿಲಬಸ್ ಅನ್ನು ಅನೌನ್ಸ್ ಮಾಡಿಲ್ಲ ನಮ್ಮ ರಾಜ್ಯದ ಈಗ 1ನೇ ತಾರೀಕಿಗೆ ನಮ್ಮ ಶಾಲೆಗಳನ್ನು ಪ್ರಾರಂಭ ಮಾಡಿ ವಿದ್ಯಾಗಮದ ಹೆಸರಲ್ಲಿ ಪ್ರಾರಂಭ ಮಾಡಿ ಅಂತ ವೇಳಾಪಟ್ಟಿಯನ್ನು ಕೊಟ್ಟಿದ್ದೀರಿ ಬಟ್ ಅಲ್ಲಿ ಏನು ಕಲಿಸಬೇಕು ಅನ್ನೋದನ್ನು ಶೈಕ್ಷಣಿಕ ಸಿಲಬಸ್ ಅನ್ನು ಪಠ್ಯಕ್ರಮವನ್ನು ತಾವು ಯಾವುದೇ ಸ್ಪಷ್ಟವಾಗಿ ನೀಡಿಲ್ಲ ದಯವಿಟ್ಟು ಅದನ್ನು ನೀಡಬೇಕು ಅನ್ನುವಂತ ಮನವಿಯನ್ನು ಮಾಡ್ತೇವೆ ಸೊ ಈ ಮೂಲಕ ನಮ್ಮ ರಾಜ್ಯದಲ್ಲಿ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈಗ ಏನಾಗ್ತಾ ಇದೆ ಸಾಕಷ್ಟು ತಾರತಮ್ಯಗಳು ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಒಂದಕ್ಕಿಂತಲ ಗೊಂದಲ ಏನಂದ್ರೆ ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಒಂದ್ ಕಡೆ ನೋಡಬೇಕು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಒಂದ್ ಕಡೆ ನೋಡಬೇಕು ನಾವು ರೂಪಸಾ ಕರ್ನಾಟಕದಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆಂದೇ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ ಅಂದ್ರೆ ಅಲ್ಲಿ ಅವ್ರಿಗೆ ಬೇಕಾದಂತ ಬೇಡ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ನಮ್ಮ ಅವ್ರ ಮುಂದೆ ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಿಮಗೂ ಕೂಡ ಒಂದು ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ರಾಜ್ಯ ಪ್ರಾಧಿಕಾರವನ್ನ ಮಾಡಬೇಕು ಅಂತೇಳಿ ಕರ್ನಾಟಕ ಗಣ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರೂಪಸಾ ಕರ್ನಾಟಕದಿಂದ ರಾಜ್ಯಾದ್ಯಂತ ಈ ಎಲ್ಲ ಪಾಯಿಂಟ್ಗಳನ್ನ ನಮಗೆ ತಮಗೆ ನಾವು ನೀಡ್ತಾ ಇದ್ದೀವಿ ಇದೇ ಎಲ್ಲ ಪಾಯಿಂಟ್ಗಳನ್ನು ನಾವು ರಾಜ್ಯಾದ್ಯಂತ ನಾವು ಇವತ್ತು ಮನವಿಯನ್ನ DCಗಳ ಮುಖಾಂತರ ಕೊಡ್ತಾ ಮಾನ್ಯ ಪತ್ರಿಕಾ ಮಾಧ್ಯಮಗಳ ಜೊತೆಗೆ ಹಂಚಿಕೊಳ್ತಾ ಈ ಒಂದು ಹೋರಾಟ ಈ ಒಂದು 15 ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ 6ನೇ ತಾರೀಕಿಗೆ ಸುಮಾರು ರಾಜ್ಯದ ರೂಪಸಾ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ದಿನಾಂಕ January 6ನೇ ತಾರೀಕಿನಂದು ರಾಜ್ಯ ಮಟ್ಟದ ಒಂದು ದೊಡ್ಡ ಹೋರಾಟವನ್ನು ರೂಪಸಾ ಕರ್ನಾಟಕ ಹಮ್ಮಿಕೊಂಡಿದೆ ದಯವಿಟ್ಟು ಮಾನ್ಯ ಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೇವೆ ನಾವು ಯಾವುದೇ ಸರ್ಕಾರದ ವಿರೋಧಿಗಳಲ್ಲ ಬಟ್ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಮಾಡ್ತಿರ್ತಕ್ಕಂಥ ರೂಪುರೇಷೆಗಳ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೀವಿ ಸೊ ತಾವು ಇದನ್ನು ಗಮನಿಸಬೇಕು ಕೂಡಲೇ ಮುಂದಿನ ಈ ಒಂದು ಗೊಂದಲಗಳಿಗೆ ಅವಕಾಶ ಮಾಡಿಕೊಡಲಾರ್ದೇನೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಈ ಒಂದು ರಾಜ್ಯದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದರದೇ ಆದಂಥ ಕೊಡುಗೆಯನ್ನು ನೀಡಿದ್ದಾವೆ ಇವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ರಾಜ್ಯದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಬೇಕು ಸಂಕಷ್ಟದ ಸಮಯ ಇದೇ ಮೊದಲನೇ ಬಾರಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಒಂದು ಪರಿಸ್ಥಿತಿ ಈ ಒಂದು ಪರಿಸ್ಥಿತಿಯಲ್ಲಿ ತಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಇರ್ರಿ ನಮ್ಮ ಸಂಸ್ಥೆಗಳಿಗೆ ಸಹಾಯವನ್ನು ಒದಗಿಸುವ ಮೂಲಕ ಶೈಕ್ಷಣಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ತೇವೆ ನಾನು ಶಶಿಧರ್ ದಿಂಡೂರ್ ರೂಪಸಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆ್ಯಕ್ಚುಲಿ ಏನಿದೆ ಅಂದರೆ ಒಂದು ಪಾಯಿಂಟ್ ಸರ್ ನಾನು ಹೇಳ್ತೇನೆ ಇಲ್ಲಿ ಏನಾಗಿದೆ ಅಂದರೆ ರಾಜ್ಯದಲ್ಲಿ ಬಜೆಟ್ ಶಾಲೆಗಳಂತ ಹೇಳ್ತೇವೆ ನಾವು ICSE CBSEಗಳು ಬಜೆಟ್ ಶಾಲೆಗಳು ಬರೋದಿಲ್ಲ ಅವೆಲ್ಲ 40-50 ಸಾವಿರ ರೂಪಾಯಿ ಶಾಲೆ ಫೀಸನ್ನು ತಗೊಳ್ತವೆ ಆದರೆ ಗದಗ ಜಿಲ್ಲೆ ಅಂತ ನಮ್ಮ ಈ ಭಾಗದ ICSE ಇರ್ಬೋದು CBSE ಶಾಲೆಗಳಿರ್ಬೋದು
ನಮ್ಮ ಗದಗನಲ್ಲೂ ಕೂಡ ಹೈಯೆಸ್ಟ್ ಅಂದ್ರೆ 30 35000 ರೂಪಾಯಿ ಸ್ಯಾಲರಿ ಫೀಸ್ ಅನ್ನು ತಗೊಳ್ಳತಕ್ಕಂತ ಶಾಲೆಗಳು ಇದಾವೆ. ಅದೇ ನೀವು ಬೆಂಗಳೂರು ಅಂದ್ರೆ ಈ ಒಂದು ಉತ್ತರ ಕರ್ನಾಟಕ ಬಿಟ್ಟು ಮೇಲೆ ಹೋದ್ರೆ ಮೈಸೂರು ಬೆಂಗಳೂರು ಮಿನಿಮಮ್ 1 ಲಕ್ಷ ರೂಪಾಯಿ ಫೀಸ್ ಇದಾವೆ. ಆ ಶಾಲೆಗಳು ನಮ್ಮ ವ್ಯಾಪ್ತಿಯೊಳಗೆ ನಾವು ಅದನ್ನ ಹೇಳ್ತೀವಿ. ನಮ್ಮ ರೂಪಸಾ ಕರ್ನಾಟಕದ ಮೂಲ ಎಲಿಜಿಬಿಲಿಟಿ ಅಂದ್ರೆ ಬಜೆಟ್ ಶಾಲೆಗಳು ನಮ್ಮ ನಮ್ಮ ಮೆಂಬರ್ಗಳು ನಮ್ಮ 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 ಸಂಘಟನೆಯಲ್ಲಿ ಯಾವ ಶಿಕ್ಷಣ ಸಂಸ್ಥೆಗಳು ಇದಾವೆ ಅಂದ್ರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಜೆಟ್ ಶಾಲೆಗಳು ಅಂತ ನಾವು ಹೇಳ್ತೀವಿ. ಆ ಶಾಲೆಗಳು ನಮ್ಮ ಮೆಂಬರ್ಗಳು ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಇದುವರೆಗೂ ಕೂಡ ನಾವು ಫೀಸ್ ಕಟ್ಟದೇ ಇದ್ದರೂ ಕೂಡ ನಾವು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಬಂದಿದ್ದೀವಿ. ನಾವು ಕೆಲವಷ್ಟು ರಾಜ್ಯದಲ್ಲಿ ಒಂದಿಷ್ಟು ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳು ಒಂದಿಷ್ಟು ಕೆಲವಷ್ಟು ಸಂಘಟನೆಗಳು ಇದ್ದಾವೆ. ಇವತ್ತು ಬೆಂಗಳೂರಿನಲ್ಲಿ ಒಂದಿಷ್ಟು ಪಾಲಕರು ಮೊನ್ನೆ ಪ್ರತಿಭಟನೆ ಮಾಡಿದನ್ನು ತಾವು ನೋಡಿದಿರಿ. ಅಲ್ಲಿ ಫೀಸ್ ಕಟ್ಟ್ಯಾರ ಒಂದು ಸಂಬಂಧ ಇನ್ನೊಂದು ಸ್ವಲ್ಪ ಫೀಸ್ ಕಟ್ಟಿ ಡಿಲೇ ಮಾಡಿದಂಥ ಪೇರೆಂಟ್ಸ್ಗೆ ರಿಮೂವ್ ಮಾಡ್ತಾ ಇದ್ದಾರೆ ಆನ್ಲೈನಿಂದ. ಬಟ್ ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಗದಗ್ನಲ್ಲೂ ಕೂಡ ಸರ್ ಆ ಬೆಂಗಳೂರು ಹಂತದಲ್ಲಿ ನಾವು ಯಾವ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಆನ್ಲೈನ್ ಕ್ಲಾಸ್ಗಳನ್ನ ಫೀಸ್ ಕಟ್ಟದೇ ಇರೋದ್ರಿಂದ ಹೊರಗೆ ಹಾಕಿವೆ ಅನ್ನುವಂಥದ್ದು ಇಲ್ಲ. ನಾವು ಏನೇ ಮಾಡಿದ್ರು ಕೂಡ ಫೀಸ್ ಕಟ್ಟ್ರಿ ಅಂತ ಮನವಿ ಮಾಡ್ತಾ ಇದ್ದೀವಿ ಹೊರತಾಗಿ ಆತರ ರೂಢ್ ಆಗಿ ಹಾರ್ಶ್ ಆಗಿ ಪಾಲಕರ ಜೊತೆಗೆ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ಭಾಗದಲ್ಲಿ ಎಲ್ಲೂ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇಲ್ಲ. ಹತ್ತೊಂಬತ್ತನೆಯ ರಾಜ್ಯ ಮಟ್ಟದ ಉಶು ಚಾಂಪಿಯನ್ಶಿಪ್ ಉದ್ಘಾಟನೆ. ಕ್ರೀಡೆ ಜೀವನದ ಅವಿಭಾಜ್ಯ ಅಂಗ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಈರಪ್ಪ ನಾಡ್ಗೌಡರ್ ಕ್ರೀಡಾಪಟುಗಳಿಗೆ ಕರೆ ನೀಡಿದರು. ಅವರು ನಗರದ ಕಸಾಪುರ ರಸ್ತೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಎರಡು ದಿನ ನಡೆಯುವ ಹತ್ತೊಂಬತ್ತನೆಯ ರಾಜ್ಯ ಮಟ್ಟದ ಉಶು ಚಾಂಪಿಯನ್ಶಿಪ್ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಿಬಿ ವಿಶ್ವನಾಥ್, ಕರ್ನಾಟಕ ರಾಜ್ಯ ಉಶು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಡಿ ಮೊಕಾಶಿ, ಪಿಎಸ್ ಹಬೀಬ್, ಸಂಗಮೇಶ್ ಲಾಯದಗುಂಡಿ, ಡಾ ರಾಧಿಕಾ ಕುಲಕರ್ಣಿ, ಮಾಜಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಬಾಕಳೆ, ಗದಗ ಜಿಲ್ಲಾ ಕಾರ್ಯದರ್ಶಿ ಆನಂದ್ ವಾಲ್ಮೀಕಿ ಮುಂತಾದವರು ಉಪಸ್ಥಿತರಿದ್ದರು. ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಯಲ್ಲಪ್ಪ ಹುಂಬಿ ನಿರೂಪಿಸಿದರು. ಕರ್ನಾಟಕ ರಾಜ್ಯ ಉಶು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಡಿ ಮೊಕಾಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅನಂತ ದೇಸಾಯಿ ಸ್ವಾಗತಿಸಿ ವಂದಿಸಿದರು. ಶ್ರೀ ಮೃತ್ಯುಂಜಯ ಅಪ್ಪಗಳ ಸ್ಮರಣೋತ್ಸವ ಮಾಲಿಕೆ 89. ಶರಣು, ಸಂತರು, ಯೋಗಿಗಳು, ಮಹಾತ್ಮರು, ಶರಣರು ಈ ಭವದಲ್ಲಿ ಕಾಲಕಾಲಕ್ಕೆ ಅವತರಿಸಿ ಬಂದಿದ್ದಾರೆ. ಪರರಿಗಾಗಿ, ಬಡವ ದೀನ ದಲಿತರಿಗಾಗಿ ಅವರ ಇಡೀ ಬದುಕು ಮೀಸಲು ಮಹಾತ್ಮರೆಂದರೆ ಒಟ್ಟಾರೆ ಮನುಕುಲದ ಉದ್ಧಾರಕರು ಎಂದು ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷರು ನ್ಯಾಯವಾದಿಗಳಾದ ರವಿಕಾಂತ್ ಅಂಗಡಿ ಹೇಳಿದರು. ನಗರದ ಶ್ರೀಗುರು ಮೃತ್ಯುಂಜಯ ಗುರುಕುಲ ಆಶ್ರಮದಲ್ಲಿ ಏರ್ಪಡಿಸಿದ್ದ ಮಣಕ್ವಾಡ ಮಹಿಮಾ ಪುರುಷ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಸ್ಮರಣೋತ್ಸವ ಮಾಲಿಕೆ 86 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಮುಖ್ಯ ಅತಿಥಿಗಳಾದ ನ್ಯಾಯವಾದಿಗಳಾದ ಶಿವಶಂಕರ್ ಕೋತಂಬರಿ ಪಾಲ್ಗೊಂಡಿದ್ದರು. ಹಿರಿಯ ಸಾಹಿತಿ ಆಯ್ಕೆ ಕಮ್ಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯರಾದ ಬಿಡಿ ಕಿಲ್ಬನವರ್ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚಿಂಚಲಿಯ ಪುಟ್ಟ ಬಾಲಕಿ ವಿನುತಾ ಹೂಗಾರವರಿಂದ ಜರುಗಿದ ಜಾನಪದ ಗೀತೆ ಜನಮನ ರಂಜಿಸಿತು. ನಾಗಾವಿಯ ಹಿರಿಯರಾದ ಕೆವಿ ಮರಡ್ಡಿ, ಮೃತ್ಯುಂಜಯ ಹಟ್ಟಿ, ಶಿವಣ್ಣ ಒಡೆಯರ್, ರಾಜಣಸ ಕಲಬುರ್ಗಿ, ಭಕ್ತಿ ಸೇವೆ ವಹಿಸಿದ ಚಿಂಚಲಿ ಮಣಿಕಂಠ, ಕಲಾ ಬಳಗದ ಸದಾನಂದ ಕಮ್ಮಾರ್, ಮಂಜು ಹೂಗಾರ್, ಪಿಎಸ್ ಕಲ್ಮಠ್, ಮುತ್ತು ಸುರ್ಬರ್, ಮಂಜು ಸಂಬಾಪುರ್, ಸಣ್ಣ ಬಸಪ್ಪ ಗುಡಿಸಲ್ಮನಿ, ಎಎಸ್ ಕೊರಗುಂಡಿ, ಶ್ರೀಮತಿ ಮಂಗಳಾ ಹೂಗಾರ್, ಎಸ್ಯು ಹಳೆಮನಿ, ಶರಣಯ್ಯ ನಂದಿಕೋಲ್ಮಠ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಬಸು ಹಿರೇಮಠ್ ಕಾರ್ಯಕ್ರಮ ನಿರೂಪಿಸಿದರು. ಕುಮಾರಿ ಸುಮೇರ ಸ್ವಾಗತಿಸಿದರು. ಗದಗ ತಂಡಕ್ಕೆ ಸರಣಿ ಜಯ. ನಗರದ ಪ್ರಬಲ ತಂಡವಾದ ಜಾನುಪಂತ ಕ್ರಿಕೆಟ್ ಅಕಾಡೆಮಿಯು ಈ ವಾರಾಂತ್ಯದಲ್ಲಿ ಹುಬ್ಬಳ್ಳಿಯ ಬಿಜಿ ಗ್ರೌಂಡ್ನಲ್ಲಿ ಎರಡು ದಿನಗಳ ಕಾಲ ನಡೆದ 3 ಪಂದ್ಯಗಳ ಸರಣಿಯಲ್ಲಿ ಭಾಗವಹಿಸಿ ಆಡಿದ ಎಲ್ಲ 3 ಪಂದ್ಯಗಳಲ್ಲಿ ಜಯ ಸಾಧಿಸಿ ಸರಣಿಯನ್ನು 3 ಅಂತರದಲ್ಲಿ ಗೆದ್ದುಕೊಂಡಿತು. ಅದು ಬಳ್ಳಾರಿಯ ಅರಿಸ್ಟೋಕ್ರಾಟ್ ಕ್ರಿಕೆಟ್ ತಂಡವನ್ನು ಎಲ್ಲ ಪಂದ್ಯಗಳಿಂದ ಸೋಲಿಸಿ ಮೇಲುಗೈ ಸಾಧಿಸಿತು. ಆಡಿದ ಪ್ರಥಮ ಪಂದ್ಯದಲ್ಲಿ ಬಳ್ಳಾರಿ ತಂಡವನ್ನು 145 ರನ್ಗಳಿಂದ ಸೋಲಿಸಿದ ಗದಗ ತಂಡ ಎರಡನೇ ಪಂದ್ಯವನ್ನು 3 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ಅಂತಿಮವಾಗಿ ನಡೆದ 3ನೇ ಪಂದ್ಯದಲ್ಲಿ 33 ರನ್ಗಳಿಂದ ಜಯ ಸಾಧಿಸಿದ ಗದಗ ತಂಡ ಸರಣಿಯನ್ನು ಗೆದ್ದುಕೊಂಡು ಬೀಗಿತ್ತು. ಶಿವಶರಣ ಮಾದಾರ ಚೆನ್ನೈನವರ 970ನೇ ಜಯಂತಿ ಆಚರಣೆ. ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘ, ಜೈಭೀಮ ಆಟೋ ಚಾಲಕರ ಮಾಲಕರ ಸಂಘ ಮತ್ತು ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಾಲಯದಲ್ಲಿ ಶಿವಶರಣ ಮಾಧಾರ ಚೆನ್ನೈನವರ 970ನೇ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರಾದ ವಿಜಯ ಕಲ್ಮನಿ, ಉಪಾಧ್ಯಕ್ಷರಾದ ಮಂಜುನಾಥ್ ಅಗಸಿಮನಿ, ಕರ್ನಾಟಕ ಮಾದಿಗ ಸಮಾಜದ ಸಂಘರ್ಷ ಸಮಿತಿಯ ಗದಗ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಪರಾಪುರ, ಉಪಾಧ್ಯಕ್ಷರಾದ ಪರಶುರಾಮ್ ಸಂಗಾಪುರ, ಜಿಲ್ಲಾ ಕಾರ್ಯದರ್ಶಿಗಳಾದ ವಿಶಾಲ್ ಗೋಶಲ್ಯನವರ, ಜಿಲ್ಲಾ ಖಜಾಂಚಿಗಳಾದ ವಿರೂಪಾಕ್ಷಿ ಎಂ ಗೌಡರ್ ಮುಂತಾದವರು ಉಪಸ್ಥಿತರಿದ್ದರು. ಸನ್ಮಾನ.
ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘ ಜೈಭೀಮ ಆಟೋ ಚಾಲಕರ ಮಾಲಕರ ಸಂಘ ಮತ್ತು ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಾಲಯದಲ್ಲಿ ಗದಗ ಬೆಡಗೇರಿ ನೌಕರರ ಪತ್ತಿನ ಸಹಕಾರ ಸಂಘ ನೂತನ ಅಧ್ಯಕ್ಷರಾದ ಹೇಮೇಶ್ ಎಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾದರವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಪರಾಪುರ್, ಸಮಿತಿಯ ಗೌರವಾಧ್ಯಕ್ಷರಾದ ವಿಜಯ್ ಕಲ್ಮನಿ, ಉಪಾಧ್ಯಕ್ಷರಾದ ಪರಶುರಾಮ್ ಸಂಗಾಪುರ, ಜಿಲ್ಲಾ ಕಾರ್ಯದರ್ಶಿಗಳಾದ ವಿಶಾಲ್ ಗೋಶೇಲನವರ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ. ಕೆಲವು ದಿನಗಳಿಂದ ಗುಂಪೊಂದು ಲಾರಿ ಚಾಲಕರ ಮೇಲೆ ದಾಳಿ ಮಾಡಿ ಹಲ್ಲೆ ನಡೆಸಿ ಲಾರಿಯ ಗಾಜನ್ನು ಒಡೆದು ಲಾರಿ ಚಾಲಕನಲ್ಲಿರುವ ಹಣ ಹಾಗೂ ಮೊಬೈಲ್ ಕಸಿದುಕೊಂಡು ಹೋಗಿರುವ ಘಟನೆ ಜಿಲ್ಲೆಯ ಗದಗ ತಾಲೂಕಿನ ಹುಲಕೋಟಿ, ಸಂಬಾಪುರ್ ಕ್ರಾಸ್ ಹಾಗೂ ಲಕ್ಕುಂಡಿ ಗ್ರಾಮಗಳಲ್ಲಿ ನಡೆದಿದ್ದು ಇರುತ್ತದೆ. ಘಟನೆಯಿಂದ ಗದಗ ಜಿಲ್ಲೆಯಾದ್ಯಂತ ಸಂಚರಿಸುವ ಹಾಗೂ ನಮ್ಮ ಜಿಲ್ಲೆಯ ಮುಖಾಂತರ ಹಾದು ಹೋಗುವ ಲಾರಿ ಚಾಲಕರು, ಕ್ಲೀನರ್ಗಳು ಹಾಗೂ ಲಾರಿ ಮಾಲೀಕರು ಮತ್ತು ಲಾರಿಯಲ್ಲಿ ಸಾಗಾಣಿಕೆ ಮಾಡುವ ಸರಕುಗಳ ಮಾಲೀಕರುಗಳು ತುಂಬಾ ಭಯಭೀತರಾಗಿದ್ದಾರೆ. ಆದ ಕಾರಣ ಜಿಲ್ಲೆಯ ಮುಖ್ಯ ರಸ್ತೆ ಹಾಗೂ ಇತರೆ ರಸ್ತೆಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿ ಭದ್ರತೆ ಒದಗಿಸಬೇಕೆಂದು ಗದಗ ಜಿಲ್ಲಾ ಮುಸ್ಲಿಂ ಅಲ್ಪಸಂಖ್ಯಾತರ ಲಾರಿ ಮಾಲೀಕರ ಸಂಘ ಗದಗ ಇವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯತೀಶ್ ಯಂತ್ರವರಿಗೆ ಮನವಿ ಸಲ್ಲಿಸಿದರು. ಅಧ್ಯಕ್ಷರಾದ ಸಿಕಂದರ್ ಮುಲ್ಲಾ, ಕಾರ್ಯದರ್ಶಿ ಅಬ್ದುಲ್ ರಶೀದ್, ನವಲ್ಗುಂದ್ ಸಹ ಕಾರ್ಯದರ್ಶಿ ಎಂಐ ಮುಲ್ಲಾ ಹಾಗೂ ಗದಗ ಜಿಲ್ಲಾ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಅನ್ವರ್ ಹುಸೇನ್, ಹುಲ್ಲೂರ ಸದಸ್ಯರಾದ ಮೊಹಮ್ಮದ್ ರೋಣ, ಜಾಫರ್ ಸಾಫಿಕ್ ಗದಗ, ಲಾಡ್ಸಾಬ್ ಕಿತ್ತೂರ್, ಇರ್ಫಾನ್ ಢಾಲಾಯತ್ ಹಾಜರಿದ್ದರು. ಪೌರಾಯುಕ್ತರಿಗೆ ಮನವಿ. ನಗರದ ಪಾಲಾ ಬದಾಮಿ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ವಾಣಿಜ್ಯ ಕಟ್ಟಡ ರೀಸ್ ನಂಬರ್ 6706/75A ರಲ್ಲಿ ನಿರ್ಮಾಣವಾಗುತ್ತಿರುವ ವಾಣಿಜ್ಯ ಕಟ್ಟಡದಲ್ಲಿ ಹಲವಾರು ದೋಷಗಳಿವೆ ಎಂದು ಮನವಿ ಪತ್ರದ ಮೂಲಕ ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷರಾದ ವಿಆರ್ ಗೋವಿಂದಗೌಡರ್ ನೇತೃತ್ವದಲ್ಲಿ ಗದಗ ಬಿಡಗಿರಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಪ್ರಮುಖ ರಸ್ತೆಯಲ್ಲಿ ವಾಹನ ದಟ್ಟಣೆ ಆಗಲಿದೆ. ತಕ್ಷಣ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು. ಬಾವಿಯ ಮೇಲೆ ನಿರ್ಮಾಣವಾದ ಭಾಗವನ್ನು ಧ್ವಂಸಗೊಳಿಸಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ ನಂತರ ಈ ಕಟ್ಟಡದ ಉದ್ಘಾಟನೆಗೆ ಅವಕಾಶ ಕೊಡಬೇಕು. ಇದಕ್ಕೆ ತಪ್ಪಿದಲ್ಲಿ ಉಗ್ರ ಹೋರಾಟದೊಂದಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಲಾಗುವುದು ಎಂದು ಪೌರಾಯುಕ್ತರಿಗೆ ಮನವಿ ಪತ್ರದ ಮೂಲಕ ತಿಳಿಸಿದರು. ರವಿಕರ್ ಬಸಣ್ಣವರ್, ಪ್ರಕಾಶ್ ನಿಡಗುಂದಿ, ಅಂಬರೀಶ್ ಅಂಗಡಿ, ಮಂಜುನಾಥ್ ಬೂದಿಹಾಳ್, ನಾಗರಾಜ್ ಕಳಸಣ್ಣವರ್, ಭರಮರೆಡ್ಡಿ ಮಂದಾರ್, ಹನುಮಂತ್ ಕೊಳಗನವರ್, ಮುಕ್ತುಮ್ ಜ್ವರಂ, ಸುಭಾನ್ ಸಾಬ್ ಸಂಶಿ ಮುಂತಾದವರು ಉಪಸ್ಥಿತರಿದ್ದರು. ಕ್ಷಯರೋಗ ಕುರಿತು ಅರಿವು. ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ 23ರಂದು ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿಸಲಾಯಿತು. ಕ್ಷಯರೋಗ ಮೇಲ್ವಿಚಾರಕರಾದ ಗಣೇಶ್ ಬಾಗಡೆ, ಜಿಲ್ಲಾ ಪಿಪಿಎಂ ಸಂಯೋಜಕರಾದ ರೇಣುಕಾಪಿ, ಸಂಚಾರಿ ಪೊಲೀಸ್ ಠಾಣೆಯ ಶ್ರೀಮತಿ ಕಮಲಾ ದೊಡ್ಡಮನಿ ಮತ್ತು ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು. ಗಣೇಶ್ ಅವರು ಮಾತನಾಡಿ ಕ್ಷಯರೋಗದ ಲಕ್ಷಣಗಳು ಮತ್ತು ಪರಿಹಾರದ ಬಗ್ಗೆ ತಿಳಿಸಿದರು. ರೇಣುಕಾ ಇವರು ಮಾತನಾಡಿ ಕ್ಷಯರೋಗ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಎಲ್ಲೆಂದರಲ್ಲಿ ಉಗುಳಬಾರದು. ಮಕ್ಕಳಿಗೆ ಬಿಸಿಜಿ ಹಾಕಿಸಬೇಕು. ಬಾಯಿಗೆ ಯಾವಾಗಲೂ ಕರವಸ್ತ್ರ ಇಡಬೇಕು ಹಾಗೂ ಪೌಷ್ಟಿಕವಾದ ಆಹಾರ ಸೇವನೆ ಮಾಡಬೇಕು ಎಂದು ತಿಳಿಸಿದರು. ಸರ್ಕಾರಿ ಆಸ್ಪತ್ರೆ ಕಫದ ಪರೀಕ್ಷೆ ಸಂಪೂರ್ಣ ಉಚಿತ ಹಾಗೂ ಕ್ಷಯರೋಗ ಕಂಡುಬಂದರೆ ಚಿಕಿತ್ಸೆ ಉಚಿತವಾಗಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಕ್ಷಯರೋಗ ಮುಕ್ತ ಭಾರತವಾಗಿಸಲು ಎಲ್ಲರ ಸಹಕಾರ ಅಗತ್ಯವೆಂದು ತಿಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.